ಹಾಗೆ ಹಿಂದೂಗಳ ಬಗ್ಗೆ ಅಭಿಮಾನ ಇಲ್ಲ, ವೋಟ್ ಬ್ಯಾಂಕ್ ರಾಜಕಾರಣ. ವೋಟ್ ಬ್ಯಾಂಕ್ ಏನಿಲ್ಲ, ಸತೀಶ್ ಅವರು ನಮಗೆಲ್ಲ ಗೊತ್ತಿದೆ, ಅವರು ಬಹಳ ಒಂದು ವಿಭಿನ್ನವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ, ಒಬ್ಬ ಒಳ್ಳೆಯ ತಾರ್ಕಿಕವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುವಂಥ ವ್ಯಕ್ತಿ. ಅವರು ಒಂದು ಕೆಲವು ಕಡೆ ಏನು ಹೇಳಿದ್ರು ಅಂತ ಹೇಳಿದ್ರೆ ಹಿಂದೂ ಪದ, ಹಿಂದೂ ಅಂತ ಪದ ಅದು ಪರ್ಷಿಯನ್ ಪದದಿಂದ ಬಂದಿರೋದು ಅಂತ, ಅದಕ್ಕೂ ಕೂಡ ಸಾಕಷ್ಟು ಎವಿಡೆನ್ಸ್ ಎಲ್ಲ ಇದೆ. ಅದೇನು ಸುಮ್ಮನೆ ಅವರೇನು ಊಹಾಪೋಹದಿಂದ ಮಾತಾಡಿಲ್ಲ, ಅದ್ರ ಬಗ್ಗೆ ಸಾಕಷ್ಟು ಎವಿಡೆನ್ಸ್ ಇದೆ. ಯಾಕೆಂದರೆ ಹಿಂದೂ ಅಂತ ಪದ ಎಲ್ಲೂ ಕೂಡ ನಮ್ಮ ಪುರಾಣಗಳು ನಮ್ಮ ಇದರಲ್ಲೆಲ್ಲ ಬರೋದಿಲ್ಲ. ಆದರೆ ಅದು ಆ ಪದ ಬಂದಿರೋದು ಪರ್ಷಿಯನ್ ಒಂದು ಮೂಲ ಅಂತ ಹೇಳಿ ಅದಕ್ಕೂ ಕೂಡ ಕೆಲವರೆಲ್ಲ ಹೇಳ್ತಾರೆ, ತಜ್ಞರೆಲ್ಲ ಹೇಳ್ತಾರೆ. ಅದೇನೇ ಇರಲಿ, ಆದರೆ ಅದನ್ನು ಬಹುಶಃ ಅವರು ಹೇಳುವಂಥ ರೀತಿ ಅವರಿಗಾಗಲೇ ಹೇಳಿದರೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ, ಅವರು ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ. ಮತ್ತು ಆ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣ ಕೂಡ ಸತೀಶ್ ಅವರು ಕೊಟ್ಟಿದ್ದಾರೆ. ಬಹುಶಃ ಸ್ವಲ್ಪ ಇಂಥ ಸೂಕ್ಷ್ಮ ವಿಚಾರಗಳನ್ನು ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಸ್ವಲ್ಪ. ಆದರೂ ಕೂಡ ಇದನ್ನು ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದರೆ ಬಿ ಜೆ ಪಿಯವರು ಇಂಥದ್ದಕ್ಕೆ ಅವರು ಕಾಯ್ತಾ ಇರ್ತಾರೆ, ಅವ್ರಿಗೆ ಇಂಥ ಸಿಕ್ಕಿದ್ರೆ ಸಾಕು ಅಂತ ಅವ್ರಿಗೆ ಇದನ್ನು ತಗೊಂಡು ಏನೇನೋ ಅದನ್ನು ಮರು ವ್ಯಾಕರಣ ಮಾಡಿ ಬೇರೆ ಥರ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಸತೀಶ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನಮ್ಮ ಲೀಡರ್ಸ್ ಕೂಡ ಅಧ್ಯಕ್ಷರು ಸುರ್ಜೇವಾಲ ಅವರು ಕೂಡ ಸರಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಇಲ್ಲಿಗೆ ಇದನ್ನು ಬಹುಶಃ ನಿಲ್ಲಿಸಿದ್ರೆ ಒಳ್ಳೇದು. ನನಗೇನು ಅದ್ರ ವಿಚಾರ ಮಾಹಿತಿ ಇಲ್ಲ, ಆ ಮಾಹಿತಿ ನನ್ನ ಹತ್ರ ಇಲ್ಲ. ಯಾರು ಹೇಳಿದ್ರು? ಈಗ ಮುನಿರತ್ನ ಅವರೇ ಈಗ ಹೋಗಿದ್ದಾರೆ, ಈಗ ಬಹುಶಃ ಅವ್ರು ಬಿ ಜೆ ಪಿಯ ಲೀಡರ್ಸ್ ಜೊತೆ ಸಮಾಲೋಚನೆ ಮಾಡಿದಾರ ಹೇಳಿಕೆ ಕೊಡೋಕ್ ಮುಂಚೆ? ಶಿವಕುಮಾರ್ ಅವ್ರನ್ನ ಬಿ ಜೆ ಪಿಗೆ ತಗೊಳ್ಬೇಕು ಅಂತ ಹೇಳಿ ಇಡಿ ಐ ಟಿ ಎಲ್ಲ ಬಿಟ್ಟಿದ್ದಾರೆ ಅಲ್ವಾ, ಅವ್ರಿಗೆ ಎಲ್ಲ ರೀತಿಯ ತೊಂದರೆ ಕಿರುಕುಳ ಕೊಡ್ತಾ ಇದ್ದಾರೆ. ಈ ಹೋಲ್ಸ್ ರಾಜಕಾರಣ ಮಾಡೋದು ಸರಿಯಲ್ಲ. ಅವರು ಕಾಂಗ್ರೆಸ್ ಅನ್ನ ಬಿಡ್ತಕ್ಕಂಥ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಬರೋದಿಲ್ಲ, ಅದು ಅವರ ನಿಷ್ಠಾವಂತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ಮುನಿರತ್ನ ಅವರು ರಾಜಕಾರಣಕ್ಕೆ ಬಂದಿರೋದು ಯಾವ ರೀತಿಯಾಗಿ ಬಂದರು ಹೇಗೆ ಬಂದರು ಅದೇ ಬೇರೆ ವಿಚಾರ. ಸೊ ಶಿವಕುಮಾರ್ ಅವರಿಗೆ ಮುನಿರತ್ನ ಅವರು ಅಡ್ವೈಸ್ ಮಾಡೋದು ನನಗೆ ಅನ್ಸುತ್ತೆ ಅಷ್ಟು ಸರಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ